ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲೇ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾನು ವಂದಿಸುವಂಥವನಾಗಿದ್ದೇನೆ. ಯಾಕೆಂದರೆ ನೋಡುವಾಗ ನಮ್ಮ ದೇವರು, ನಾವು ಆರಾಧಿಸುವಂಥ ಕರ್ತನು, ಆತನು ಜೀವ ಸ್ವರೂಪನು. ಕಳೆದ ತಿಂಗಳೆಲ್ಲ ನಮ್ಮನ್ನು ಕಾಯುತ್ತಾ ಆತನು ಒಂದು ಹೊಸ ತಿಂಗಳನ್ನು ನಮಗೋಸ್ಕರ ನೀಡಿದ್ದಾರೆ. ಇಲ್ಲೇ ನಮಗೆ ಗೊತ್ತಾಗುತ್ತದೆ ಏನಂದರೆ, ದೇವರು ನಮ್ಮನ್ನು ಪ್ರತಿನಿತ್ಯವೂ ಕಾಯುತ್ತಾ, ಆತನು ಕಣ್ಮಣಿಯ ರೀತಿಯಲ್ಲಿ ನಮ್ಮನ್ನು ರಕ್ಷಿಸುತ್ತಾ, ಆತನು ಪ್ರತಿನಿತ್ಯವೂ ನಮ್ಮೊಟ್ಟಿಗೆ ನಡೆಯುತ್ತಾ ವಾಕ್ಯದ ಬೋಧನೆಯಿಂದ. ಹಲ್ಲೆಲೂಯ. ನೋಡುವಾಗ ಈ ಸತ್ಯವೇದದ ವಚನಗಳಿಂದ ನಮ್ಮನ್ನು ಪ್ರತಿನಿತ್ಯವೂ ಬಲಪಡಿಸುತ್ತಾ ಒಂದು ಹೊಸ ದಿನವನ್ನು, ಹೊಸ ತಿಂಗಳನ್ನು ನಮ್ಮ ಮುಂದೆ ಇಟ್ಟಿರೋದಕ್ಕೆ ನಾವು ಸಂತೋಷಕರವಾಗಿ ಜೀವಿಸಬೇಕು. ಹೆಚ್ಚಾಗಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಆತನು ಜೀವ ಸ್ವರೂಪನು, ನಮ್ಮ ಜೀವವನ್ನು ಅವರು ಕಾಯುವಂಥ ದೇವರಾಗಿದ್ದಾರೆ. ಹೀಗಿರುವಾಗ ಈ ದಿನದಲ್ಲೂ ಕೂಡ ದೇವರು ಒಂದು ವಾಕ್ಯವನ್ನು ಮಾತನಾಡ್ತಾ ಇದ್ದಾರೆ. ನೋಡಿಕೊಳ್ಳುವಾಗ ಕೀರ್ತನೆ 28:29 ವಚನ ಓದಿಕೊಳ್ಳೋಣವೇ. ಯಹೋವನೇ, ನಿನ್ನ ಜನರನ್ನು ರಕ್ಷಿಸು, ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವದಿಸು, ಅವರನ್ನು ಯಾವಾಗಲೂ ಪರಿಪಾಲಿಸುತ್ತಾ ಆಧಾರವಾಗಿರು. ಹಾಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ನೋಡ್ರಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಕೀರ್ತನೆಗಾರನಾದ ದಾವಿದನು ಆತನ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾರೆ. ಏನಂದರೆ, ಯಹೋವನೇ ನಿನ್ನ ಜನರನ್ನು ರಕ್ಷಿಸು ಅಂತ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಕಳೆದ ತಿಂಗಳೆಲ್ಲ ದೇವರು ನಮ್ಮನ್ನು ರಕ್ಷಿಸುತ್ತಾ ಕಾಯ್ದು ಕಾಪಾಡುತ್ತಾ ಬಂದಿದ್ದಾರಲ್ವಾ. ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ನಾವು ಯಾರಿಗೂ ಬೇಡವಾದಂಥ ಜನರಾಗಿದ್ವಿ, ಯಾರಿಗೂ ಬೇಡವಾದಂಥ ವ್ಯಕ್ತಿ ಆಗಿದ್ವಿ. ಆದರೂ ಕೂಡ ಯೇಸಪ್ಪ ನಮ್ಮನ್ನು ಅವರು ಆದುಕೊಳ್ಳುತ್ತಾ, ನೀನು ನನಗೆ ಬೇಕಾದ ಮಗನು, ನೀನು ನನ್ನ ಮಗನು ಎಂಬಂತ ಕರೆಯುತ್ತಾ ಆತನು ಇವತ್ತು ಹೇಳ್ತಾ ಇದ್ದಾರೆ, ನಮ್ಮನ್ನು ರಕ್ಷಿಸುತ್ತಾ ಹೊಸ ತಿಂಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ದಾವಿದನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿನ್ನ ಜನರನ್ನು ರಕ್ಷಿಸುವಂತೆ. ಯೇಸು ಸ್ವಾಮಿ, ಜನರು ನಾವಾಗಿದ್ದೀವಿ. ಯಾಕೆಂದರೆ ನೋಡುವಾಗ ಆತನು ನಮ್ಮನ್ನು ಪ್ರತಿನಿತ್ಯವೂ ಆತನು ನಡೆಸುವಂಥ ದೇವರು. ಹೆಚ್ಚಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿನ್ನ ಸ್ವಕೀಯ ಜನರನ್ನು ಆಶೀರ್ವದಿಸು, ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವದಿಸುವಂತೆ. ಅಂದರೆ ಅರ್ಥ, ನಾವು ಆತನ ಪರಲೋಕ ರಾಜ್ಯದಲ್ಲಿ ಒಂದು ಪ್ರಜೆಯಾಗಿದ್ದೇವೆ. ಹೀಗಿರುವಾಗ ಆತನು ಪ್ರತಿನಿತ್ಯವೂ ನಮ್ಮನ್ನು ಪರಿಪಾಲಿಸುತ್ತಾ ಆಶೀರ್ವದಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರತಿನಿತ್ಯವೂ ನಮ್ಮನ್ನು ಅವರು ಆಶೀರ್ವದಿಸಿ ನಡೆಸುವಂಥವರಾಗಿದ್ದಾರೆ. ನೋಡ್ರಿ, ಒಂದು ಹೊಸ ತಿಂಗಳನ್ನು ಕೊಟ್ಟಿದ್ದಾರೆ. ಕಳೆದ ತಿಂಗಳೆಲ್ಲ ಆಶೀರ್ವಾದಕರವಾಗಿ ನಮ್ಮನ್ನು ನಡೆಸಿದಂಥ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರವೇ ಆತ ನಮ್ಮನ್ನು ಒಂದು ಹೊಸ ತಿಂಗಳನ್ನು ಕೊಟ್ಟಿದ್ದಾರೆ. ಆತನು ನಮ್ಮನ್ನು ನೋಡುವಾಗ ಪರಿಪಾಲಿಸುವಂಥ ದೇವರು. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರನ್ನು ಯಾವಾಗಲೂ ನೀನು ಪರಿಪಾಲಿಸುತ್ತಾ ಅವರಿಗೆ ಆಧಾರವಾಗಿರುವಂಥ. ನೋಡಿ ಪ್ರೀತಿಯುಳ್ಳ ದೇವಜನರೇ, ಯಾವಾಗಲೂ ದೇವರು ನಮ್ಮನ್ನು ಕಾಯುವಂಥವರಾಗಿದ್ದಾರೆ. ಯಾವಾಗಲೂ ಅವರ ರಕ್ಷಣೆ ನಮ್ಮೊಟ್ಟಿಗಿದೆ. ಯಾವಾಗಲೂ ಅವರ ಕೃಪೆ ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಆ ಕೃಪೆ ಇರುವುದಕ್ಕೋಸ್ಕರವೇ, ಆ ರಕ್ಷಣೆ ನಮ್ಮ ಮೇಲೆ ಇರುವುದಕ್ಕೋಸ್ಕರವೇ, ಆ ಪ್ರೀತಿ ನಮ್ಮ ಮೇಲೆ ಇರುವುದಕ್ಕೋಸ್ಕರವೇ ಇನ್ನೊಂದು ಹೊಸ ತಿಂಗಳನ್ನು ನೀವು ನೋಡ್ತಾ ಇದ್ದೀವಿ. ಹೀಗಿರುವಾಗ ನಮ್ಮ ದೇವರು ಜೀವ ಸ್ವರೂಪನು, ಆತನು ನಮ್ಮನ್ನು ರಕ್ಷಿಸುವಂಥವನು, ಆಶೀರ್ವದಿಸುವಂಥವನು, ಹೆಚ್ಚಾಗಿ ಪರಿಪಾಲಿಸುತ್ತಾ ನಮಗೆ ಆಧಾರವಾಗಿರುವಂಥವನು. ಯಾರು ನಮಗೆ ಆಧಾರ ಇಲ್ಲ ಅಂತ ನಾವು ಎಷ್ಟೋ ದಿನದಲ್ಲಿ ಹತ್ತಿರ್ಬೋದು, ಆದರೆ ದೇವರು ಹೇಳ್ತಾ ಇದ್ದಾರೆ ಆತನು ನಮಗೆ ಆಧಾರವಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಮುಂಜಾನೆ ವೇಳೆ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸಪ್ಪ, ಈ ತಿಂಗಳು ಕೂಡ ನೀನೇ ನನ್ನನ್ನು ರಕ್ಷಿಸು, ನೀವೇ ನಮ್ಮನ್ನು ಆಶೀರ್ವದಿಸ್ರಿ, ನೀವೇ ನಮ್ಮನ್ನು ನನ್ನ ಹೆಜ್ಜೆಗೂ ನನ್ನನ್ನು ನೀವು ಕಾಪಾಡುತ್ತಾ, ನನ್ನನ್ನು ಪರಿಪಾಲಿಸುತ್ತಾ, ನನ್ನನ್ನು ನೀನು ನೋಡುವಾಗ ನನಗೆ ಆಧಾರವಾಗಿರುವಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಜೀವ ಸ್ವರೂಪನೇ ಅಪ್ಪ, ಈ ಒಂದು ವೇಳೆಯಲ್ಲಿ ಕರ್ತನೆಯಪ್ಪ, ನಿನ್ನ ಸನ್ನಿಧಾನದಲ್ಲಿ ನಾವು ಬರ್ತಾ ಇದ್ದೀವಪ್ಪ. ಅಪ್ಪ, ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಕಳೆದ ತಿಂಗಳೆಲ್ಲ ಕರ್ತನೆಯಪ್ಪ, ನೀನು ಅವರು ಕಾದುಕೊಂಡಂಥ ಬಂದ ಕೃಪೆಗಾಗಿ ಸ್ತೋತ್ರ. ಅದೇ ರೀತಿಯಾಗಿ ಈ ತಿಂಗಳು ಕೂಡ ನೀನು ಅವ್ರನ್ನ ಆಶೀರ್ವದಿಸುತ್ತಾ, ರಕ್ಷಿಸುತ್ತಾ, ಪರಿಪಾಲಿಸುತ್ತಾ ಆಧಾರವಾಗಿರು ಕರ್ತನೆಯಪ್ಪ. ಅವರೆಲ್ಲ ಕಾರ್ಯಗಳಲ್ಲಿ ನೀನು ಆಶೀರ್ವದಿಸು, ಅವರೆಲ್ಲ ಒಂದು ಸ್ಥಳಗಳಲ್ಲಿ ನೀನು ಅವ್ರನ್ನ ರಕ್ಷಿಸುವಂಥವರಾಗ್ರಿ. ಹಲ್ಲೆಲೂಯ. ನೀನು ಅವರಿಗೆ ಆಧಾರವಾಗಿ ನೀವು ಕರ್ತನೆಯಪ್ಪ ಅವ್ರನ್ನ ಬಲಪಡಿಸುವಂತರಾಗ್ರಿ. ನಿನ್ನ ಕೃಪೆ ಅವರನ್ನು ಹಿಂಬಾಲಿಸಲಿ, ಬಲಪಡಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ.